ನಾವೆಲ್ಲ ಪರಿಶಿಷ್ಟ ಜಾತಿಯವರು, ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತ ಶಾಸಕರವರು, ನಾವೇನೆ ಹೋಗಿ ಎಲ್ಲರನ್ನು ಅವ್ರ ಹತ್ರ ಕೇಳಕ್ಕಾಗತ್ತಾ? ಅವರು ಎಲ್ಲಾ ಜನಾಂಗದವ್ರಿಗೂ ಶಾಸಕರಾಗಿದ್ದಾರೆ. ನಮ್ಮ ಸಮಸ್ಯೆ ಅವ್ರಿಗೆ ಗೊತ್ತೇ ಇದೆ. ಏನು ಹೆಬ್ಬೆಟ್ಟಿನ ಎಂಎಲ್ಎ ಅಲ್ಲ ಅವರು. ಅಂತದ್ರಲ್ಲಿ ನಮ್ಮ ಜನಾಂಗಗಳ ಸಮಸ್ಯೆಯನ್ನು ನಾವು ರಪ್ತಿಲ್ವಾ? ನಾವು ಹೇಳೋದು ಹೆಂಗ್ರಿ ಇಷ್ಟೋ ನೀವು ಅರ್ಥ ಆಗಲ್ವ ಅಂತ ಅಂದ್ಬಿಟ್ಟರೆ ನೀವು ಕೇಳೋದು ಬೇಡ ಅಂತ ಎಷ್ಟೋ ಸಾರಿ ಹೇಳಿದ್ದೀನಿ ಸರ್. ನನ್ನ ಹತ್ರ ಕೇಳಿದ್ರು ನೋಡಿ ಕೈಗೊಳ್ಳುತ್ತಾರೆ. ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ತಮ್ಮ ಜನಾಂಗದ ಸಮಾವೇಶವನ್ನು ಕರೆದಿದ್ದರು. ಉದ್ದೇಶ ಇಷ್ಟೇ. ಇವತ್ತು ಭಾರತ ದೇಶದಾದ್ಯಂತ ಈ ಜನಾಂಗ ಉಳಿಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದೇ ಬಹಳ ದೊಡ್ಡ ಚಿಂತೆ ಆಗೈತೆ. 1947 ಈಚೆಗೆ ಈ ಜನಾಂಗದಲ್ಲಿ ಏನು ಬದಲಾವಣೆಗಳಾಯಿತು, 1947 ಹಿಂದೆ ಯಾವ ರೀತಿ ಜನಾಂಗ ಬದುಕ್ತಾ ಇತ್ತು, ಇವತ್ತು ಸಂವಿಧಾನನ ಬದಲಾವಣೆ ಮಾಡೋಕ್ಕೆ ಹೋಗಿ ಈ ಜನಾಂಗನ ಮತ್ತೆ 1947 ಹಿಂದೆ ತಳ್ಳಬೇಕು ಅನ್ನೋ ಹುನ್ನಾರ ಇವತ್ತೇನು ನಡೀತಾ ಇದೆ ದೇಶದಲ್ಲಿ, ಈ ಹುನ್ನಾರವನ್ನು ನಾವು ಯಾವ ರೀತಿ ಮೆಟ್ಟಿ ನಿಲ್ಲಬೇಕು, ಈ ಹುನ್ನಾರವನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಒಗ್ಗಟ್ಟಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ರೀತಿ ಓಟ್ ಮಾಡಬೇಕು ಅನ್ನೋ ವಿಚಾರವಾಗಿ ಜನಾಂಗಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಮಾನ್ಯ ಶ್ರೀನಿವಾಸರವರು ಮಾಡಿದ್ದಾರೆ. ಅವ್ರಿಗೆ ಜನಾಂಗದ ಪರವಾಗಿ ಈ ದೇಶದ ತುಳಿತದ ಒಂದು ದೊಡ್ಡ ಆನೆ ಕಾಲು ಕೆಳಗೆ ಸಿಲುಕಿ ನಲುಗ್ತಾ ಇರತಕ್ಕಂಥ ಜನಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದಕ್ಕಿಂತ ಮಿಗಿಲಾಗಿ ಈ ಹಿಂದೆ ನಮ್ಮ ನೆಲಮಂಗಲ ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಧಿಕಾರವನ್ನು ನಡೆಸಿದಂಥ 10 ವರ್ಷಗಳ ಅಧಿಕಾರವನ್ನು ನಡೆಸಿದಂಥವರಾಗಲಿ, ಅದರ ಹಿಂದೆ ನಡೆಸಿದಂಥವರಾಗಲಿ, ಈ ಜನಾಂಗಕ್ಕೆ ಇಷ್ಟೊಂದು ಎಚ್ಚರಿಕೆ ಮಾತುಗಳಾಗಲಿ, ಇಷ್ಟೊಂದು ಎಜುಕೇಟ್ ಮಾಡೋ ವಿಚಾರ ಆಗಲಿ ಯಾರೂ ಕೊಟ್ಟಿರಲಿಲ್ಲ. ಇವರು 4 ಡಿಗ್ರಿಗಳನ್ನು ಪಡೆದು ಅಂಬೇಡ್ಕರ್ ವಿಚಾರವನ್ನು ಚೆನ್ನಾಗಿ ಓದ್ಕೊಂಡು ಈ ಜನಾಂಗವನ್ನು ಪ್ರತಿನಿಧಿಸ್ತಾ ಇರೋದರ ಜೊತೆಗೆ ಸ್ವತಃ ಒಬ್ಬ ಜನತಾ ಕಾಲೋನಿಯಲ್ಲಿ ಇವತ್ತಿಗೂ ವಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಶಾಸಕರಿಗೆ ಈ ಜನಾಂಗದ ಬದುಕಿನ ಅರಿವು ಆಳ ಭಾಳ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ವಿಚಾರವನ್ನು ಜನಗಳಿಗೆ ಮುಟ್ಟಿಸಲೇಬೇಕು. ಸಂವಿಧಾನ ಹೋದರೆ ನಾವ್ಯಾರೂ ಇರೋಲ್ಲ, ನಾವೆಲ್ಲ ಅಳಿಸೋಗ್ತೀವಿ ಅನ್ನೋವಂಥ ಮೆಸೇಜನ್ನು ಇವತ್ತು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.